ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಸಖತ್ ಟೇಸ್ಟಿಯಾಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋದು ನೋಡೋಣ. ನೋಡಿ, ನಾನಿಲ್ಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ರಾಗಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ರಾಗಿ ಫ್ಲೇಕ್ಸ್ ಅಂತ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ನೀವು ಒಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ಸಾಕು, ತುಂಬಾ ಯೂಸ್ಫುಲ್ ಶುಗರ್ ಪೇಷಂಟ್ಸ್ಗಂತೂ. ಇದು ಒಂದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತ ಹೇಳ್ಬಾರ್ದು. ಬನ್ನಿ, ಒಂದು ಕಪ್ ಆಗುವಷ್ಟು ರಾಗಿ ಫ್ಲೇಕ್ಸಿಂದ ಏನು ಮಾಡ್ಬೋದು ಅಂತ ನೋಡೋಣ. ನೋಡಿ, ನಾನು ಒಂದು ಕಪ್ ಆಗುವಷ್ಟು ರಾಗಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ಯಾವುದೇ ರೀತಿ ತೊಳೆಯೋ ಹಾಗಿಲ್ಲ, ಜಸ್ಟ್ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಬನ್ನಿ, ಹೇಗೆ ಮಾಡೋದು. ಈ ನೋಡಿ, ಪ್ಯಾನ್ ಬಿಸಿ ಆಗ್ತಿದ್ದೇನೆ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಬೆಣ್ಣೆನಲ್ಲೂ ಕೂಡ ಮಾಡ್ಕೋಬೋದು. ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಆದಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ ಒಂದು ಸ್ಪೂನ್ ಆಗುವಷ್ಟು, ಎರಡು ಸೇರಿ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಕಡಲೆಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲವೂ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಒಂದು ಅರ್ಧ ನಿಮಿಷ ತೊಗೊಳತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಹಸಿಯಾಗಿ ಹಾಗೆ ಇದ್ದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಇಷ್ಟು ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಚೆನ್ನಾಗಿ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಎರಡು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿನ, ಜಾಸ್ತಿ ಫ್ರೈ ಮಾಡಿಬಿಡಿ, ಗೋಲ್ಡನ್ ಬ್ರೌನ್ ಥರ ಮಾಡಿಬಿಡಿ. ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋ ಥರ ನೀವು ಫ್ರೈ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಈ ಥರ ಫ್ರೈ ಮಾಡಾದಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀಸ್ಪೂನಷ್ಟು. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ, ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಟೀಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೀವು ಟೊಮೆಟೊ ಇಷ್ಟ ಆದರೆ ಟೊಮೆಟೊ ಹಾಕ್ಕೋಬೋದು. ನೀವು ನಿಂಬೆಹಣ್ಣನ್ನು ಯೂಸ್ ಮಾಡ್ತೀನಿ ಅಂದರೆ ನಿಂಬೆಹಣ್ಣನ್ನು ಯೂಸ್ ಮಾಡೋದಾದರೆ ಟೊಮೆಟೊನ ಸ್ಕಿಪ್ ಮಾಡಿ. ನೋಡಿ, ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವೇನು ಆಗಲಿ ಎತ್ತಿಟ್ಕೊಂಡಿದ್ವಲ್ಲ ರಾಗಿ ಫ್ಲೇಕ್ಸ್ ಅಂತ, ರಾಗಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ಅಷ್ಟು ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಾಡಿರುವಂಥ ಒಗ್ಗರಣೆ ಜೊತೆಗೆ ರಾಗಿ ಫ್ಲೇಕ್ಸ್ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಇಷ್ಟು ಮಿಕ್ಸ್ ಮಾಡಾದರೆ ಆಯಿತಾ ರೆಸಿಪಿ ಅಂತ ನೀವು ಕೇಳ್ಬೋದು, ಇಲ್ಲ ಇನ್ನೂ ಇದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಸ್ಟೀಮ್ನಲ್ಲಿ ಬಿಡಬೇಕಾಗುತ್ತೆ ರಾಗಿ ಫ್ಲೇಕ್ಸನ್ನು. ಆವಾಗ ನಿಮಗೆ ಪರ್ಫೆಕ್ಟಾಗಿರುವಂಥ ರಾಗಿ ಫ್ಲೇಕ್ಸ್ ಉಪ್ಮಾ ರೆಡಿಯಾಗುತ್ತೆ, ಅಂದರೆ ರಾಗಿ ಫ್ಲೇಕ್ಸಿಂದ ಮಾಡಿರುವಂಥ ಉಪ್ಪು. ನೋಡಿ, ನೀವೇನಾದರೂ ಡಯೆಟ್ ಮಾಡ್ತಾಯಿದ್ರೆ, ಏನು ತಿನ್ನಬೇಕು ಬ್ರೇಕ್ಫಾಸ್ಟ್ಗೆ ದಿನ ಮಾಡಿಕೊಂಡು ಅನ್ನೋದು ಡೌಟ್ ಇದ್ದರೆ ಈ ಥರ ರಾಗಿ ಫ್ಲೇಕ್ಸ್ ಉಪ್ಪಿಟ್ಟನ್ನು ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಡಯೆಟ್ಗೂ ಕೂಡ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಅದಲ್ಲದೆ ಶುಗರ್ ಪೇಷಂಟ್ಸ್ಗಂತೂ ಇದು ತುಂಬಾ ಒಳ್ಳೆಯದು, ಖಂಡಿತವಾಗ್ಲೂ ಮಾಡಿಕೊಡಿ. ಶುಗರ್ ಪೇಷಂಟ್ಸ್ ಮಾಡ್ಕೊಡೋದಾದರೆ ನಾನಿಲ್ಲಿ ಸಕ್ಕರೆ ಸೇರಿಸ್ತಿನಲ್ಲ ಅದನ್ನು ಸ್ಕಿಪ್ ಮಾಡಿ ನೀವು ಮಾಡ್ಕೊಡ್ಬೋದು. ಬೆಲ್ಲವನ್ನು ಸೇರಿಸಿ ಮಾಡಿಕೊಡಿ, ತುಂಬ ಟೇಸ್ಟ್ ಬರುತ್ತೆ. ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿತ್ತು. ಖಂಡಿತ ನೀವು ಕೂಡ ಇದನ್ನು ನಿಮ್ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.